ಸೊ ಇವತ್ತು ನಾವು ದಿಬ್ಬ ಮುಸಂದಮ್ಗೆ ಟ್ರಿಪ್ ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ದೇವೆ. ಸೊ ನೋಡೋಣ ಇಲ್ಲಿ ಯಾವ್ಯಾವ ಥರ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಒನ್ ಡೇ ಟ್ರಿಪ್ ಅಂತ ಹೇಳಿದ್ದಾರೆ, ಬಟ್ ಆ ಪ್ಲೇಸ್ ಒಮನಲ್ಲಿ ಬರುತ್ತೆ, ವೀಸಾ ಬೇಕಾಗಿಲ್ಲ, ಎಂಟ್ರಿ ಪರ್ಮಿಟ್ ಸಾಕಂತ ಹೇಳಿದ್ದಾರೆ. ಸೊ ನೋಡೋಣ ಯಾವ ರೀತಿಯಲ್ಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ಬನ್ನಿ ನಮ್ಮ. ಒನ್ ಡೇ ಎಂಟ್ರಿ ಪರ್ಮಿಟ್ ತಗೊಂಡು ಒಮನ್ ಬಾರ್ಡರ್ ಕ್ರಾಸ್ ಮಾಡಿ ದಿಬ್ಬಾಗೆ ಹೋದ್ವಿ. ಈ ಟ್ರಿಪ್ನ ಮೇನ್ ಅಟ್ರಾಕ್ಷನ್ ಆಗಿರೋ ಕ್ರೂಸ್ನಲ್ಲಿ ಫುಲ್ ಡೇ ಟ್ರಿಪ್ ಇತ್ತು, ಅಲ್ಲದೆ ವಾಟರ್ ಆಕ್ಟಿವಿಟೀಸು, ಹಾಗೆ ತುಂಬ ಚೆನ್ನಾಗಿರೋ ವ್ಯೂಗಳನ್ನೆಲ್ಲ ನೋಡೋ ವ್ಯೂ ಪಾಯಿಂಟ್ಸ್ಗೂ ಕರ್ಕೊಂಡೋಗಿದ್ರು. ವಾಟರ್ ಆಕ್ಟಿವಿಟೀಸ್ ಅಲ್ಲಿ ಮೇನ್ ಆಗಿ ಸ್ಪೀಡ್ ಬೋಟ್ ರೈಡ್, ಬನಾನಾ ಬೋಟ್ ರೈಡ್, ಕಯಾಕಿಂಗ್ ಹಾಗೂ ಸ್ನೋರ್ಕ್ಲಿಂಗ್ ಇತ್ತು. ಕಯಾಕಿಂಗ್ ಅಂತೂ ಅನ್ಲಿಮಿಟೆಡ್ ಆಗಿತ್ತು, ಟೈಮಿಂಗ್ ಏನು ರಿಸ್ಟ್ರಿಕ್ಷನ್ ಇರಲಿಲ್ಲ. ತುಂಬ ಒಳ್ಳೆ ವೆದರ್ ಇತ್ತು, ಒಳ್ಳೆ ಗಾಳಿ ಬರ್ತಾ ಇತ್ತು, ಹಾಗೆ ಒನ್ ಸೈಡ್ ಅಲ್ಲಿ ಮೌಂಟೇನ್ ವ್ಯೂ ಕೂಡ ಚೆನ್ನಾಗಿ ಕಾಣ್ತಾ ಇತ್ತು. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ವಾಟರ್ ಆಕ್ಟಿವಿಟೀಸ್ ಮುಗ್ದ ಮೇಲೆ ಸ್ವಿಮ್ಮಿಂಗ್ ಮಾಡೋ ಆಪ್ಷನ್ ಇತ್ತು. ಸೀ ವಾಟರ್ ಆಗಿರೋದ್ರಿಂದ ರಿಸ್ಕ್ ಬೇಡ ಅಂತ ಹೇಳಿಬಿಟ್ಟು ಎಲ್ಲ ಆಕ್ಟಿವಿಟೀಸಲ್ಲೂ ಈವನ್ ಸ್ವಿಮ್ಮಿಂಗ್ ಮಾಡೋವಾಗಲೂ ಲೈಫ್ ಜಾಕೆಟ್ ಹಾಕ್ಕೊಂಡಿದ್ವಿ. ಅಲ್ಲದೆ ಇಷ್ಟೆಲ್ಲ ಆಕ್ಟಿವಿಟೀಸ್ ಮುಗ್ದ ಮೇಲೆ ಊಟ ಅರೇಂಜ್ ಆಗಿತ್ತು. ಮಧ್ಯಾಹ್ನ ಊಟ ಆದಮೇಲೆ ಪುನಃ ವಾಟರ್ ಆಕ್ಟಿವಿಟೀಸನ್ನು ಮಾಡಿಸಿದ್ರು. ನಂತರ ಅಲ್ಲಿ ಸ್ವಲ್ಪ ಮುಂದಗಡೆ ಇರುವಂತಹ ನ್ಯಾಚುರಲ್ ಲೈಮ್ ಸ್ಟೋನಲ್ಲಿ ಕ್ರಿಯೇಟ್ ಆಗಿರೋ ಕೇವ್ ಅನ್ನು ತೋರಿಸಿ ಅಲ್ಲಿ ಹಾಲ್ಟ್ ಮಾಡಿಸಿ ಇಂಟ್ರೆಸ್ಟ್ ಇರೋರಿಗೋಸ್ಕರ ಫಿಶಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋ ಆಪ್ಷನ್ ಕೂಡ ಇಟ್ಟಿದ್ರು. ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.